ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಎಜುಕ್ಯಾಮ್ಸ್ ಅಂಗನವಾಡಿ. ಫ್ರೆಂಡ್ಸ್, ನಾನು ನಿನ್ನೆ ಬಂದ್ಬಿಟ್ಟು ನಮ್ಮ ಶಾಲೆಯ ಪಟ್ಟಿ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅಂದರೆ ಮಕ್ಕಳಿಗೆ ನಾವು ಬೆಳಿಗ್ಗೆ 9:30 ಸಾಯಂಕಾಲ 4:00 ನಾವು ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ. ದಿನನಿತ್ಯ ಏನು ಮಕ್ಕಳಿಗೆಲ್ಲ ಮಾಡಿ ಹಾಕ್ತೀವಿ ಶಾಲೆಯಲ್ಲಿ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ನಾನು ನಿಮಗೆ ಹೇಳೋದು ತೋರಿಸೋದ್ರ ಮುಖಾಂತರ ಹೇಳ್ಕೊಡ್ತೀನಿ. ನಾವು ಬಂದ್ಬಿಟ್ಟು ಒಂದು ದಿನಕ್ಕೆ ಅಂದರೆ ಇದು ವಾರದ ಉಪಹಾರದ ಚಾರ್ಟು. ಸೋಮವಾರದಿಂದ ಶನಿವಾರದವರೆಗೂ ನಾವು ಏನೇನೆಲ್ಲ ಮಾಡ್ತೀವಿ ಶಾಲೆಗೆ ಬರೋ ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಗೆ. ಫಸ್ಟೆಲ್ಲ ರೇಷನ್ ವಿತರಣೆ ಮಾಡ್ತಿದ್ವಿ, ಇವಾಗ ಬಂದ್ಬಿಟ್ಟು ಶಾಲೆಯಲ್ಲೇ ಅಡುಗೆ ಮಾಡಿ ಊಟ ಬಡಿಸುವಂಥದ್ದಿರುತ್ತೆ. ಬೆಳಿಗ್ಗೆ ನಾನು ನಿನ್ನೆ ನಿಮಗೆ ಹೇಳ್ದಂಗೆ 10 ಗಂಟೆ ಮೇಲೆ ಅವರಿಗೆ ಹಾಲು ಕೊಡ್ತೀವಿ. ಅಂದರೆ ಹಾಲಿಗೆ ಏನೇನು ಬೇಕು ಅನ್ನೋದಿದು, ಹಾಲು, ಹಾಲಿನ ಪುಡಿ, ಸಕ್ಕರೆ, ಮತ್ತು ಆಮೇಲೆ 11 ಗಂಟೆಗೆ ಗೋಧಿ ಪಾಯಸ ಇಲ್ಲಾಂದರೆ ಅಕ್ಕಿ ಪಾಯಸ ಕೊಡ್ತೀವಿ. ಅದಕ್ಕೆ ಏನೇನು ಬೇಕೋ ಆ ಐಟಮ್ಸ್ ಬಿಡಿವು. ಆಮೇಲೆ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಇರುತ್ತೆ. ಅನ್ನ ಸಾಂಬಾರಿಗೂ ಸೇಮ್ ಹಂಗೆ ಏನೇನು ಬೇಕು ಅನ್ನೋದ್ರ ಪದಾರ್ಥಗಳು. ಹಾಗೆ ಸಾಯಂಕಾಲ ಬಂದುಬಿಟ್ಟು ಶೇಂಗಾ ಚಿಕ್ಕಿ ಕೊಡ್ತೀವಿ. ಹಾಗೆ ಹೀಗೆಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವರಿಗೆ ನಾವು ಏನೇನೆಲ್ಲ ಅಡುಗೆ ಮಾಡಿ ಹಾಕ್ತೀವಿ ಅದ್ರ ಚಾರ್ಟ್ ಇದು. ಇಷ್ಟು ಗ್ರಾಮ್ಸ್ ಅಂದರೆ ಒಂದು ಜನಕ್ಕೆ ಇಷ್ಟು ಜನ ಬರ್ತಾರೆ ಅನ್ನೋಂಗೆ ಗ್ರಾಮ್ಸ್ ಲೆಕ್ಕ ಮಾಡಿಬಿಟ್ಟು ಅವರಿಗೆ ಅಡುಗೆ ಮಾಡಿ ಹಾಕ್ತೀವಿ ಡೈಲಿ.